ಕನ್ನಡಪರ ಹೋರಾಟಗಾರರಿಗೆ ಕಿವಿಮಾತು ಹೇಳಿದ ಡಿಸಿಎಂ ಲಕ್ಷ್ಮಣ್ ಸವದಿ. ಮರಾಠ ಸಮುದಾಯಕ್ಕೆ ಬಿಜೆಪಿ ಸರ್ಕಾರ ಅಭಿವೃದ್ಧಿ ನಿಗಮ ಪ್ರಾಧಿಕಾರ ರಚನೆ ಕೆಲವರು ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಇತಿಹಾಸ ಗೊತ್ತಿಲ್ಲದೆ ವಿನಾಕಾರಣ ಗೊಂದಲ ಉಂಟು ಮಾಡುತ್ತಿದ್ದಾರೆ ಎಂದು ಡಿಸಿಎಂ ಲಕ್ಷ್ಮಣ್ ಸವದಿ ಹೋರಾಟಗಾರರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಥಣಿ ತಾಲೂಕಿನ ತಂಗಡಿ ಗ್ರಾಮದಲ್ಲಿ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಮೂರ್ತಿಯ ಉದ್ಘಾಟನೆ ಸಮಾರಂಭ ಸಂದರ್ಭದಲ್ಲಿ ಮಾತನಾಡಿ, ಎಲ್ಲ ಸಮುದಾಯದಲ್ಲಿ ಬಡವರು ಇದ್ದಾರೆ, ಅದೇ ರೀತಿಯಲ್ಲಿ ಮರಾಠ ಸಮಾಜದಲ್ಲಿ ಬಡವರು ಇದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಸಮಾಜಕ್ಕೆ ಸರ್ಕಾರ ಮರಾಠ ಪ್ರಾಧಿಕಾರ ರಚನೆ ಮಾಡಲಾಯಿತು. ಕೆಲವರು ಹೋರಾಟಗಾರರು ಸುಮ್ಮನೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಅವರಿಗೆ ಸರಿಯಾದ ಇತಿಹಾಸ ಗೊತ್ತಿಲ್ಲದೆ ಈ ರೀತಿ ಪ್ರತಿಭಟನೆ ನಡೆಸಿದ್ದಾರೆ. ಮರಾಠ ಸಮುದಾಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಶಿವಾಜಿ ಮಹಾರಾಜರ ಏಳನೇ ತಲೆಮಾರು ಕುಟುಂಬ ಗದಗ್ ಜಿಲ್ಲೆಯಲ್ಲಿ ಹುಟ್ಟಿದ್ದು ಮಾಹಿತಿ ಇಲ್ಲಿದೆ. ವಿನಾಕಾರಣ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೋರಾಟಗಾರರು ಸರಿಯಾಗಿ ಇತಿಹಾಸ ತಿಳಿಯುವಂತೆ ಕಿವಿಮಾತು ಹೇಳಿದರು. ಮರಾಠ ಸಮುದಾಯ ಈ ಭೂಮಿಯಲ್ಲಿ ಹುಟ್ಟಿದ್ದೇ ದೇಶಕ್ಕೆ ಸಮಾಜದ ಕೊಡುಗೆ ಅನನ್ಯ ಎಂದು ಡಿಸಿಎಂ ಸವದಿ ಬಣ್ಣಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮರಾಠ ಸಮುದಾಯ 2A ಬೇಡಿಕೆ ಸರ್ಕಾರದ ಮುಂದೆ ಚರ್ಚೆ ನಡೆದಿಲ್ಲ. ಶ್ರೀಮಂತ್ ಪಾಟೀಲ್ ಅವರು ಮರಾಠ ಸಮಾಜದವರು, ಅವರ ಬೇಡಿಕೆ ವ್ಯಕ್ತಪಡಿಸಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು. ಮಹಾರಾಷ್ಟ್ರದ ಗಡಿಯಲ್ಲಿ ಕನ್ನಡ ಶಾಲೆಗಳಿಗೆ ಕರ್ನಾಟಕ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಲಾಗುವುದು, ಶಿಕ್ಷಣ ಸಚಿವರ ಜೊತೆ ಮಾತನಾಡಲಾಗಿದೆ ಎಂದು ಹೇಳಿದರು. ಸಿಂದಗಿ ಉಪಚುನಾವಣೆಯಲ್ಲಿ ಚಿದಾನಂದ ಸವದಿ ಸ್ಪರ್ಧೆ ಮಾಡುವುದಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು. ನಮ್ಮ ಸರ್ಕಾರ ಒಂದು ಮರಾಠ ಸಮಾಜದ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಅನೇಕ ಕಡೆ ಹೋರಾಟಗಳ ಪ್ರಾರಂಭ ಆಯಿತು. ಮರಾಠಿಗರಿಗೆ ಆಗ ನೀವು ಅಭಿವೃದ್ಧಿ ನಿಗಮ ಮಾಡಿರಿ ಅಂತ ಆ ಹೋರಾಟಿಗರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೀನಿ, ನಾನು ವಿನಂತಿ ಮಾಡ್ತೀನಿ. ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂತ ಈ ಸಮಾಜ ಈ ಭೂಮಿಯಲ್ಲಿ ಹುಟ್ಟಿದೆ, ಭೂಮಿಯಲ್ಲಿ ಇವತ್ತು ಜೀವಂತವಾಗಿದೆ. ಈ ಸಮಾಜ ಇನ್ನೂ ಜೀವಂತವಾಗಿದೆ. ಧರ್ಮದಲ್ಲಿಯೂ ಕೂಡ ಯಾವ ತರಹದ ಬಡವರಿದ್ದಾರೆ, ಮರಾಠ ಸಮಾಜದಲ್ಲೂ ಬಡವರಿದ್ದಾರೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ಬಸವಣ್ಣ ಹೇಳಿದಂತಕ್ಕಂಥದ್ದನ್ನ ಇವತ್ತು ನಾವು ಅನುಕರಣೆ ಮಾಡ್ತಾ ಇದ್ವಿ. ಎಲ್ಲರಿಗೂ ಸಿಗಬೇಕು ನ್ಯಾಯ. ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಎತ್ತಬೇಕಾಗಿರ್ತಕ್ಕಂಥ ಒಂದು ಸರ್ಕಾರದ ಜವಾಬ್ದಾರಿ. ಯಾವ ಸಮಾಜ ಇವತ್ತು ತುಳಿತಕ್ಕೆ ಒಳಗಾಗಿ ಇವತ್ತು ಬಡತನದಲ್ಲಿ ಬೆಂದಿರ್ತಕ್ಕಂಥ ಸಮಾಜ ಇದೋ ಆ ಸಮಾಜವನ್ನು ಎತ್ತಲಿಕ್ಕೆ ಇವತ್ತು ಮರಾಠ ಅಭಿವೃದ್ಧಿ ಸಮಾಜವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ನಾವು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಮರಾಠಿಗರಿಗಲ್ಲ, ಮರಾಠಿ ಏಕೀಕರಣ ಸಮಿತಿ ಅವರಿಗೆಲ್ಲ, ನಾವು ಮಾಡಿರ್ತಕ್ಕಂಥದ್ದು ಈ ಕನ್ನಡ ನಾಡಿನಲ್ಲಿ ಕನ್ನಡ ಭೂಮಿಯಲ್ಲಿ ಸಾವಿರಾರು ವರ್ಷದಿಂದ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಈ ರಾಜ್ಯದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಮಾಜ ಮರಾಠಿ ಸಮಾಜ. ಚುನಾವಣೆ ಮಾಡಬೇಕು ಅಂತ ಹೇಳಿ ಅವರು ಕನಸನ್ನು ಕಂಡಿದ್ರು. ಆ ಕನಸು ಇವತ್ತು ನನಸಾಗಿದೆ. ಊರಿನವರೆಲ್ಲರೂ ಕೂಡಿ ಧನ ಸಹಾಯ ಮಾಡಿಕೊಂಡು ಬೇರೆಯವ್ರ ಕಡೆಯಿಂದ ಕೂಡ ದೇಣಿಗೆಯನ್ನು ಪಡ್ಕೊಂಡು ಇದೊಂದು ಮಾಡಿರ್ತಕ್ಕಂಥದ್ದು ಹಿಂದೂ ಧರ್ಮದ ಸಂಕೇತವಾಗಿರ್ತಕ್ಕಂಥ ಶಿವಾಜಿಯ ಆದರ್ಶಗಳನ್ನು ಜೀವಂತವಾಗಿರಬೇಕು ಅಂತೇಳಿ ಆ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಗಳು. ನಾನು ಈಗಾಗಲೇ ಅದನ್ನ ಶಿಕ್ಷಣ ಸಚಿವರ ಗಮನಕ್ಕೆ ತಂದಿದ್ದೀನಿ, ಅದ್ರ ಬಗ್ಗೆ ಗಮನ ಹರಿಸಲಿಕ್ಕೆ ಹೇಳಿದ್ದೀನಿ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು, ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಶಿಕ್ಷಣ ಕೊಡೋದಕ್ಕೆ ಒತ್ತು ಕೊಡಬೇಕು ಅಂತಕ್ಕಂಥದ್ದನ್ನ ಗಮನಕ್ಕೆ ತಂದಿದ್ದೀನಿ. ಮರಾಠ ಮೀಸಲಾತಿ ಬಗ್ಗೆ ಇನ್ನೂ ಚರ್ಚೆ ನಡೆದಿಲ್ಲ ನಮ್ಮಲ್ಲಿ, ಅದಿಲ್ಲ ಮಹಾರಾಷ್ಟ್ರದಲ್ಲಿ ಇದೆ, ನಮ್ಮ ರಾಜ್ಯದಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ಅನೇಕ ಸಮಾಜದವರು ಇವತ್ತು ಮೀಸಲಾತಿ ಬಗ್ಗೆ ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ, ಅದು ಹಿಂದುಳಿದ ಆಯೋಗಕ್ಕೆ ವರದಿ ಕೇಳಿದ್ದಾರೆ, ವರದಿ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ತಗೋತಾರೆ.